ಒಬ್ಬ ಟೀಚರ್ ಮನೆ ಎಲೆಕ್ಷನ್ ಅಲ್ಲಿ ಎಂಎಲ್ಎ ಅದ, ಆ ಟೀಚರ್ ಹೆಸರು ಪ್ರದೀಪ್ ಈಶ್ವರ್. ನಾನು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿದ್ದವನು. ಸ್ಟಾರ್ಟಿಂಗ್ ಅಲ್ಲಿ 2,000-3,000 ಬಂದ್ರೆ ಸ್ಯಾಲ್ರಿ, ಅದರಲ್ಲೇ ದೊಡ್ಡ ಕನಸು ಕಟ್ಕೊಂಡವನು. ಒಂದು 2-wheeler ತಗೊಂಡಾಗ EMI ಕಟ್ಕೊಂಡೋಗಿ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗುವಷ್ಟು 30-40 ಸೈಕಲ್ಲಿ ಮನೆ ಕಟ್ಕೊಂಡ್ರೆ ಸಾಕು, ಇಷ್ಟೇ ನಮ್ಮ ಎಲ್ಲರ ಕನಸು ಇದ್ದಿದ್ದು. ಇದು ರಾಜ್ಯ ಪಾಲಸ್ತದ ಇರೋ 90% ಟೀಚರ್ಸ್ಗೆ ಅದು ರಾಜ್ಯ ದೊಡ್ಡ ಕನಸೇ ಇರಲ್ಲ. ನಾನು ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ಸರ್, ನಾನು ಉತ್ಸವೇಗೌಡ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಾನು ಅವ್ರ ಪರವಾಗಿ ಶಾಸಕರನ್ನು ಕೇಳ್ತೀನಿ ಸರ್, ಎಲ್ಲ ಟೀಚರ್ಸ್ ಸಾಧ್ಯ ಆದರೆ ಒಂದು ಮಾಸ್ಟರ್ ಎಲ್ಲ ಚೆಕಪ್ ಮಾಡಿಸಿದ್ರೆ ಎಲ್ಲ ಟೀಚರ್ಸ್ಗೂ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಒಂದೇ ಊರಲ್ಲಿ 12 ಕ್ಯಾನ್ಸರ್ ಪೇಷಂಟ್ಸ್ ಡಿಟೆಕ್ಟ್ ಆಗಿದೆ. ನಾನು ಎಲ್ಲ ಪಡಿಸಿದ್ರೆ 3 ಹೊಸ ಕ್ಯಾನ್ಸರ್ ಪೇಷಂಟ್ಸ್. 39 ವರ್ಷದ ಹುಡುಗ, ಅವರಮ್ಮ ಹೇಳ್ತಾರೆ ಒಂದು ದಿನಾನು ಅವ್ರ ಆಸ್ಪತ್ರೆಗೆ ಹೋಗಿಲ್ಲ. ಸಡನ್ ಆಗಿ ತಲೆ ಬಗ್ಗೆ ಚೆಕ್ ಮಾಡಿದ್ರೆ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್. ಡಾಕ್ಟರ್ ಹೇಳ್ತಾರೆ ಏನಾದರೂ ಇದು ಪತ್ತೆ ಆಗಿದ್ರೆ ಒಂದು 10 ವರ್ಷ ಮುಗಿಸ್ತಿದ್ವಿ ಅಂತ. ನಾನು ಹೇಳೋದು ಎಲ್ರಿಗೂ ವಿಷಯ ಸರ್, ಪ್ಲೀಸ್ ಒಂದು ಹೆಲ್ತ್ ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಿಬಿಡಿ. ಟ್ರೀಟ್ಮೆಂಟ್ ತಗೊಂಡ್ರೆ ಅಟ್ಲೀಸ್ಟ್ ಏನು ಗೊತ್ತಾಗಲಿ, ಇಷ್ಟೆಲ್ಲ ದುಡ್ಡು ನಾಳೆ ರಿಟೈರ್ ಆದ್ಮೇಲೆ ನೆಮ್ಮದಿ ಅವ್ರು 15-20 ವರ್ಷ ಕುತ್ಕೊಂಡು ತಿನ್ನಕ್ಕಾಗಲ್ಲ. ಇರ್ಬೇಕು ಸರ್, ನಾನಿಲ್ಲಿರೋ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ ಹೇಳ್ತೀನಿ. ಮೊನ್ನೆ May 13 ತಾರೀಕು ಟೀಚರ್ ಅಂದ್ರೆ ಬರೀ ರ್ಯಾಂಕ್ ಕೊಡ್ಸೋದಲ್ಲ, ಅವರೇ ಪರೀಕ್ಷೆಗೆ ರ್ಯಾಂಕ್ ಬರ್ಬೋದು ಅಂತಲೂ ಪ್ರೂವ್ ಆಯಿತು.